ಕರೋಶಿ ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ 5ನೇ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿದ ಮಹೇಶ್ ಬಾತೆ ಮಹೇಶ್ ಬಾತೆ ಅವರ ನೇತೃತ್ವದ ಪ್ಯಾನೆಲ್ನಲ್ಲಿ 22 ರಲ್ಲಿ 16 ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಮಹೇಶ್ ಬಾತೆ ಹಾಗೂ ತಂಡದವರು ಮತ್ತೆ ಯಶಸ್ವಿಯಾಗಿದ್ದಾರೆ ಕರೋಶಿ ಎಲ್ಲ ಮತದಾರ ಬಂದವರಲ್ಲಿ ವಿನಂತಿಯನ್ನು ಮಾಡಿ ಅವರು ನಾವು ಇಲ್ಲದೇ ಇದ್ದಾಗ ನಾನು ನಮ್ಮ ಅಣ್ಣನ ಮಗನ ಮದುವೆಯಲ್ಲಿ ಇದ್ದಾಗ ಸಹಿತ 16 ಸೀಟುಗಳನ್ನು ಅತಿ ಹೆಚ್ಚಿನ ಮತಗಳಿಂದ ಆರಿಸಿಕೊಟ್ಟದಕ್ಕೆ ಆ ಎಲ್ಲ ಮತದಾರ ಬಂದವರಿಗೆ ನಾನು ಧನ್ಯವಾದಗಳನ್ನು ಮನದಲ್ಲಿ ಹೇಳಬೇಕಾಗಿದೆ ಅದರ ಜೊತೆಗೆ ನಮ್ಮ ಉಳಿದ 6 ಸದಸ್ಯರು ಅವರು ಅತಿ ಕಡಿಮೆ ಮತದಿಂದ 4 ಜನ ಬಿದ್ದು ಇವರು ಕೆಟಗರಿಯಲ್ಲಿ ಬಂದರು ಒಬ್ಬ ಅತಿ ಹೆಚ್ಚಿನ ಮತ ತಗೊಂಡೆ 446 ಮತ ತಗೊಂಡ್ರು ಬಿ ಅಲ್ಲಿ ಕೆಟಗರಿ ಬರೋದ್ರಿಂದ 165 ಮಾರ್ಕ್ಸ್ 65 ವೋಟ್ ತಗೊಂಡಂಥವ್ರಿಗೆ ಸಿಕ್ಕಿದೆ ಇದು ಸಂವಿಧಾನದ ನಿಯಮ ಪ್ರಕಾರ ಆಗಿದೆ ಅದು ಒಂದು ಸ್ವಲ್ಪ ನಮಗೆ ನೋವು ಆಯ್ತು ಎರಡನೇದು ನಮ್ಮಲ್ಲಿ ಅತಿ ಉತ್ಸುಕವಾಗಿ ಮಾಡುವಂಥ 3 ಸದಸ್ಯರು ಅವರು ಸಹಿತ ಬಿದ್ದರು ಅದು ನನಗೆ ಒಂಥರ ಗ್ರಾಮದಾಗ ಚರ್ಚೆ ಆದಲ್ಲ ಮಹೇಶ್ ಬಾತೆ ಪ್ಯಾನಲ್ ಬಂತು ಬಟ್ ಉತ್ಸಾಹಿ ಕಾರ್ಯಕರ್ತ ಏನಾಗ್ತದೆ ಒಮ್ಮೆ ಮತದಾರರಲ್ಲಿ ಇವರು ಭಾಗವಹಿಸಿದಾರಪ್ಪ ಅನ್ನುವಂಥ ವಿಚಾರಗಳು ಬರ್ತವೆ ಇವರೇ ಏನು ಮಾಡಬೇಕೇನ ಬೇರೆದವ್ರು ಮಾಡಲಿ ಅನ್ನುವಂಥ ವಿಚಾರ ಇರ್ತಾವೆ ಅಥವಾ ಮತದಾರರಿಗೆ ಇವರು ಬದಲಾವಣೆ ಮಾಡುವಂಥ ವಿಚಾರ ಇರ್ತಾವೆ ಅಥವಾ ಇವರು ಬದಲಾವಣೆ ಆದ ನಂತರ ಸರಿಪಡಿಸುವ ಕೆಲಸವನ್ನು ಅವರು ಸಹಿತ ಮಾಡ್ಕೋಬೇಕಾಗ್ತದೆ ಇಂಥ ಕೆಲವೊಂದು ಮಿಸ್ಟೇಕ್ನಿಂದ ಯಾರೋ ತಮ್ಮ ಆಸೆಗಾಗಿ ಒಂದೊಂದು ಹೋಟ್ಗಳು ತೊಗೊಂಡು ಒಂದು ಪೆನಲ್ನಲ್ಲಿ ಇದ್ದಾಗ ಹೀಗಾಗಿ ಒಂದು ಸೀಟ್ ಹೋಗಿದೆ ಹೀಗಾಗಿ ಆಗಿದೆ ಹೊರತಾಗಿ ನಮ್ಮ ಪಕ್ಷದ ಮೇಲೆ ನನ್ನ ಮೇಲೆ ನಮ್ಮ ಪಂಚಾಯಿತಿ ಹರೆ ಸದಸ್ಯರ ಮೇಲೆ ವಿಶ್ವಾಸ ಇಟ್ಟು ನಾವು ಒಬ್ಬರಿಗೂ ಹೇಳಿದ್ರೆ ಮಹೇಶ್ ಭಾತಿಯವ್ರ ಪೆನಲ್ ಇದು ಅಭಿವೃದ್ಧಿ ಪೆನಲ್ ಅಂತ ಹೇಳಿ 16 ಸೀಟ್ ಆರಿಸಿ ಬಂದದ್ದು ಅತಿ ನಿಜ ಮತ್ತು ಒಳ್ಳೆಯ ಶಕ್ತಿ ಅನ್ನುವಂಥ ಮತ್ತೊಂದು ಸಹಿತ ಇಲ್ಲಿ ಹೇಳಿ ಈಗಾಗಲೇ ಇಲ್ಲಿ ಪಕ್ಷಪಾತ ಯಾವುದೂ ಇಲ್ಲದೆ ಮಹೇಶ್ ಪಾತೆ ಬಿಜೆಪಿ ಅಂತ ಮಾರ್ಕೈತಲ್ರಿ ಅದಕ್ಕೆ ನಾ ಬಿಜೆಪಿನ ಅಂತಿಲ್ಲ ಈಗಾಗಲೇ ವಾರ್ಡ್ ನಂಬರ್ 5ರಲ್ಲಿ ಇರುವಂಥ 3 ಸೀಟ್ಗಳನ್ನ ಅತಿ ಹೆಚ್ಚಿನ 700ಕ್ಕಿಂತ ಅಧಿಕ ಅಂತರದಿಂದ ಅಲ್ಲಿ ಇಡೀ ಮತದಾರರೆಲ್ಲರೂ ಇರೋದ್ರ ಹೆಚ್ಚಿನ ಹೆಚ್ಚು 1000 ಮತದಾಗಿ 800 ಮತ ನಮ್ಮ ಮುಸಲ್ಮಾನ ಬಾಂಧವರು ಇದಾವೆ ಅಲ್ಲಿ ಸಹಿತ ಆರಿಸಿಕೊಂಡಿದ್ದಾರೆ 3ನೇ ವಾರ್ಡ್ನಲ್ಲಿ ಅಲ್ಲೂ 500ಕ್ಕಿಂತ ಹೆಚ್ಚಿಗೆ ಮತ ಅವರು ಇದಾವೆ 500 ನಮ್ಮ ಹಿಂದೂ ಸಮಾಜ ಆದ್ರೆ ಸಹಿತ ಅಲ್ಲೂ ಆರಿಸಿಕೊಂಡಿದ್ದಾರೆ ಇದಕ್ಕೆ ಅಭಿವೃದ್ಧಿ ಪೆನಲ್ಗೆ ಮತ ಕೊಟ್ಟಿದ್ದಾರೆ ಊರಿನ ಅಭಿವೃದ್ಧಿ ಬಗ್ಗೆ ಜನ ವಿಚಾರ ಮಾಡಿದ್ದಾರೆ ಅನ್ನುವಂಥ ಮತನ್ನು ನಾ ಪ್ರಾಮಾಣಿಕವಾಗಿ ನಿಮ್ಗೆ ಹೇಳಬಿಸ್ತೇನೆ ಈಗ ಇನ್ನು ಮುಂದೆ ಬರುವಂಥ ಈಗ 5 ವರ್ಷ ಪೀರಿಯಡ್ನಾಗ ಇನ್ನು ಮುಂದೆ ಬರುವ 5 ವರ್ಷ ಪೀರಿಯಡ್ನಾಗ ಗ್ರಾಮ ಪಂಚಾಯತಿ ಬಗ್ಗೆ ಏನು ಕನಸು ಬಂತಿದ್ರು ನೀವು ಈಗ ಕಳೆದ ಗ್ರಾಮ ಪಂಚಾಯತಿಯಲ್ಲಿ ಸುಸಜ್ಜಿತವಾದ ಒಂದು ಪಂಚಾಯಿತಿ ಕಟ್ತೀವಿ ಕಂಪ್ಯೂಟರೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ದು ಸೋಲಾರ್ ಮಾಡ್ತೀವಿ ಅಂತ ಹೇಳಿದ್ದು ಇವನ್ನೆಲ್ಲವನ್ನು ಈಗಾಗಲೇ ರಸ್ತೆ ಗಟಾರ ಲೈಟ್ ಇದನ್ನೆಲ್ಲ ಮಾಡ್ತೀವಿ ಅಂದಿದ್ದು ಜನರಿಗೆ ನೀರು ಕುಡಿಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದಿದ್ದು ಈಗ ಮುಂದಿನ ಆ ಪ್ರಕಾರ ಈಗಾಗಲೇ ನಾವು ಮಾಡಿದ್ದೀವಿ ಆದರೆ ಇನ್ನೂ ಹೆಚ್ಚುವರಿ ಒತ್ತು ಕೊಟ್ಟು ಜೈನಾಪುರ ಗ್ರಾಮದಲ್ಲಿರುವಂಥ ನಮ್ಮ 19 ಗುಂಟೆ ಜಾಗದಲ್ಲಿ ಇನ್ನೊಂದು ಫಿಲ್ಟರ್ ಮಾಡಿ ಅಲ್ಲಿ ಇನ್ನೊಂದು ದೊಡ್ಡ ಟ್ಯಾಂಕ್ ಮಾಡಿ ಜನರಿಗೆ ವಾರದಲ್ಲಿ 7 ದಿವಸ ಆದರೂ ಅವ್ರಿಗೆ ಸಫಿಷಿಯಂಟ್ ನೀರು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀನಿ ಅನ್ನುವಂಥ ಒಂದು ಮಾತು ಅದರ ಜೊತೆಗೆ ಮುಗುಳಿ ಹತ್ತಿರ ಇರುವ ನಮ್ಮ 12 ಎಕರೆ ಜಮೀನನ್ನು ಅದು ತಾಲೂಕು ಪಂಚಾಯಿತಿ ಜಮೀನು ಅನ್ನೋದು ಸಹಿತ ನಮ್ಗೆ ಯಾರಿಗೆ ಗೊತ್ತಿರಲಿಲ್ಲ ಆ ಜಾಗವನ್ನು ಪೂರ್ಣ ನಾವು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ 12 ಎಕರೆ ಇಟ್ಟಿದ್ದೀವಿ ಅಲ್ಲಿ ಕಸ ವಿಲೇವಾರಿಗೆ 4 ಎಕರೆ ದನಗೋ ದವಾಖಾನೆ ಮಾಡಬೇಕಂತ ವಿಚಾರವನ್ನು ಇಟ್ಟಿದ್ದೀವಿ ಇನ್ನು 4 ಎಕರೆ ಉಳಿದ ಮುಂದಿನ ದಿನಮಾನಗಳಲ್ಲಿ ಯಾರಿಗೆ ವಿಚಾರ ಮಾಡಿ ಎಲ್ಲವೂ ಹಿರಿಯರು ಕರ್ಕೊಂಡು ಪಂಚಾಯಿತಿ ಸದಸ್ಯರು ಕರ್ಕೊಂಡು ಜಿಲ್ಲಾ ಪಂಚಾಯಿತಿ ಶಾಸಕರು ಮತ್ತು ಸಹೋದರ ಮಿತ್ರರು ಆದಂಥ ಮಧ್ಯಜನ ಕೋಟ್ಮಠ ಅವರು ಇರಬೇಕು ಅಥವಾ ಐವಳೆಯವರು ಇವರೆಲ್ಲ ಒಗ್ಗೂಡಿ ಅದನ್ನು ಏನು ಒಂದು ರೂಪಕ್ಕೆ ತಂದು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋಂಥ ಒಂದು ವಿಚಾರವನ್ನು ಹೇಳ್ತೀನಿ ನಮ್ಮ ಕಡೆ ಬರ್ತಾರೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಮ್ಮ ಶಾಸಕರು ನಾವು ಹೇಳಿದ ಮಾತಿಗೆ ಅವರು ಆ ಕೆಲಸಗಳನ್ನು ಮಾಡಿಕೊಡ್ತಾರೆ
ಹಿಂದೆ ಮಾರ್ಕೇಶನ ಕೋಟಿಮಠ ಅವರದಾರ ಅವರು ಸಹಿತ ಆ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಕೋರೇಶ್ ಸಾಹೇಬ್ರದಾರ ಅವರೂ ಮಾಡ್ತಾರೆ. ಯಾವ ಕೆಲವೊಂದು ವಿಷಯವನ್ನು ಜೊಲ್ಲೆಯವ್ರ ಮುಂದೆ ಹೇಳ್ತೀನಿ ಅವರೂ ಮಾಡ್ತಾರೆ. ನಮ್ಮ ಸರ್ಕಾರ ಇರೋದ್ರಿಂದ ನಮ್ಮ ಕೆಲಸಗಳು ಸುಶಿಕ್ಷಿತವಾಗಿ ನಡೆಯೋದು ಜನ ನಮ್ಮ ಮೇಲೆ ಮೆಚ್ಚುಗೆಯನ್ನು ಇಟ್ಟಿದ್ದಾರೆ ಅನ್ನೋ ಅಂತ ಮಾತನ್ನು ಸಹ ನಾನು ಹೇಳಬೇಕು. ಈಗ ಚಿಕ್ಕೋಡಿ ತಾಲೂಕ ಬಗ್ಗೆ ಅಂದರೆ ಕರುಶಿ ವಿಧಾನಸಭಾ ಜಡಪಿ ಅಲ್ಲ ಅಥ ಎಮ್ ಎಲ್ ಎ ಮತಕ್ಷೇತ್ರ ಅಲ್ಲ ಚಿಕ್ಕೋಡಿ ತಾಲೂಕ ಅಥವಾ ನಿಪ್ಪಾಣಿ ತಾಲೂಕ ಬಗ್ಗೆ ಮಾತನಾಡಬೇಕಾದ್ರೆ ಈ ಸಲ ಭಾಳಷ್ಟು ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಆಗಿದೆ, ಬಿ ಜೆ ಪಿ ಕೆಲವಷ್ಟು ಕಡಿಮೆ ಆಗಿದೆ. ಅದ್ರ ಬಗ್ಗೆ ಏನು ಹೇಳಬೇಕು? ಏನಾಗೈತಿ, ಅಧಿಕಾರ ರೂಢದಲ್ಲಿ ಅಧಿಕಾರ ಇದ್ದಲ್ಲಿ ಹೆಚ್ಚಿಗೆ ನಾವು ಬರಬೇಕು, ಕೆಲಸವನ್ನು ಹೆಚ್ಚು ಮಾಡುವಂಥ ಎರಡು ಮನೆಗಳು ಪ್ರತಿ ಗ್ರಾಮದಲ್ಲಿ ಬಿ ಜೆ ಪಿಯಲ್ಲಿ ಎರಡೆರಡು ಮನೆಗಳು ಆಗಿರೋದ್ರಿಂದ ಕೆಲವೊಂದು ಮನ ಕಾಂಗ್ರೆಸ್ ಅವ್ರ ಜೋಡಿ ಕೂಡಿ ನಾ ಈಗ ಕಾಂಗ್ರೆಸ್ದಾಗ ನಾವು ಹೋಗಿ ಮತ್ತು ನಿಮಗೆ ಎಮ್ ಎಲ್ ಎಗೆ ಎಮ್ ಪಿಗೆ ನಾವು ಮಾಡ್ತೀನಿ ಅನ್ನೋಂಥ ಮಾತುಗಳನ್ನು ಸಹಿತ ನಾವು ಕೇಳಿದ್ದೀವಿ. ಹೊರತಾಗಿ ಕಾಂಗ್ರೆಸ್ಸಿಗೆ ಭಾಳ ಹೆಚ್ಚು ಹೋಟ ಅಲ್ಲಿ ಬರಂಗಿಲ್ಲ ಅನ್ನೋಂಥ ಮಾತುಗಳನ್ನು ಸಹಿತ ಹೇಳ್ತೀನಿ. ಅದು ಈ ರಿಸಲ್ಟ್ದಿಂದ ನಮಗೆ ಬಾಕಿದಕ್ಕೇನು ಇಫೆಕ್ಟ್ ಭಾಳ ಆಗಂಗಿಲ್ಲ, ಏನೂ ಆಗೋದಿಲ್ಲ. ಯಾಕಂದ್ರೆ ಇದು ಓಣಿಯಲ್ಲಿ ಕೆಲ ಇಲೆಕ್ಷನ್, ಸಂಬಂಧಿಕರು ಇರುವಂಥ ಇಲೆಕ್ಷನ್, ವಾರ್ಡಿನಲ್ಲಿ ಇರುವಂಥ ಇಲೆಕ್ಷನ್, ವೈಯಕ್ತಿಕವಾಗಿ ಯಾರ್ಯಾರು ಅವರು ದ್ವೇಷಿದ್ದು ಅಂದರೆ ಅದಕ್ಕೂ ಪಕ್ಷಕ್ಕೆ ಯಾವುದೋ ಸಂಬಂಧ ಬರಲ್ಲ. ಮತ್ತು ನಾನು ವೈಯಕ್ತಿಕವಾಗಿ ಅಭಿವೃದ್ಧಿ ಬಗ್ಗೆ ನಮ್ಮ ಭಾಗವನ್ನು ನಾವು ತಾಲೂಕಿನಲ್ಲಿ ಇರ್ಬೋದು ಅಥವಾ ಜಿಲ್ಲೆಯಲ್ಲಿ ಇರ್ಬೋದು ಇದನ್ನ ಒಂದು ಬೆಳೆಸಿ ತೋರಿಸುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ಈ ಭಾಗದ ಎಲ್ಲ ಹಿರಿಯರು ನಾವು ಯಾವ ಊರಲ್ಲಿ ಯಾವ ಪಂಚಾಯತಿ ಸದಸ್ಯರಿಗೆ ಅಂದರೆ ನೀವು ಇದನ್ನು ಮಾಡಿರಿ ಇದನ್ನು ಮಾಡಿ ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾವು ಮಾಡಿಲ್ಲ. ಇವತ್ತಾದರೆ ಕರೋಶಿಯಲ್ಲಿ ಸಹಿತ ನನ್ನ ಹೆಸರಿನ ಮೇಲೆ ಇಲೆಕ್ಷನ್ ಆಗಿದೆ ಹೊರತಾಗಿ ನಾನು ಸಹಿತ ಯಾರಿಗೆ ಹೇಳಿಲ್ಲ. ರಾಜಕೀಯ ಪ್ರವೇಶ ಮಾಡಿದಾಗಿಂದ ಭೌತಿಕದ ಫಸ್ಟ್ ಇಲೆಕ್ಷನ್ ಅನಿಸ್ತದೆ ಭೌತಿಕದ ರಾಜಕೀಯದಾಗ ನೀವು ಸಕ್ರಿಯ ಆಗಿ ಬಂದಾಗಿಂದ ಅದ್ರಾಗ ನೀವು ಕರೋಶಾಗ ನಿಮ್ಮ ಮಾಲಕರ ವರ್ಚಸ್ದಿಂದ ಈ ಸಲ ಮೆಜಾರಿಟಿ ಐದನೇ ಸಲ ಬಂತು, ಇದ್ರ ಬಗ್ಗೆ ನೀವು ಏನು ಹೇಳಬೇಕ್ರಿ? ಮೊದಲಿಂದಾದರೂ ನಾ ಕರೋಶಿ ಮತದ ಬಾಂಧವರಿಗೆ ಹೇಳ್ತೀನಿ, ಈ ಇಲೆಕ್ಷನ್ದಾಗ ನಮ್ಗೆ ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಅದೇ ಥರ ಇವರು ಮೊದಲಿಂದ ರಾಜಕೀಯ ಒಳಗೆ ಭಾಳ ಇಂಟ್ರೆಸ್ಟ್ ಅದ, ಅದೇ ಅದು ಇಂಟ್ರೆಸ್ಟ್ ಇದ್ರದ್ರಿಂದ ನಾನು ಅವ್ರಿಗೆ ಹೆಲ್ಪ್ ಮಾಡ್ಕೊತಾನೆ ಬಂದಿದ್ದೀನಿ. ಆದರೆ ಈ ಸಲ ನನಗೆ ಚಿಕ್ಕೋಡಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯವರು ಮಾಡಿದ್ದಾರೆ, ಅದರಿಂದ ಸ್ವಲ್ಪನ ಇಂಪ್ರೂವ್ ಮಾಡ್ಕೊಳಕತ್ತೀನಿ. ಆದರೆ ನನಗೆ ಜನಬಲ ನಮಗೆ ಅದಾರ, ಅದೇ ಥರ ಅವ್ರು ಸೇವಾ ಮಾಡ್ಕೊತ ನಾವು ಹೋಗ್ತೇವೆ. ಇಬ್ಬರು ಎಲ್ಲರೂ ಮತದಾರ ಬಾಂಧವರಾಯ್ತು ದೊಡ್ಡವರಾಯ್ತು ಎಲ್ಲರೂ ಏನು ನಿರ್ಣಯ ತಗೋತಾರೆ ಅದರ ನಿರ್ಣಯನ ನಮ್ಮದು, ಅದೇ ನಾವಾಗಲಿ ಅಂಥೇಳಿ ಇದು ಮಾಡ್ಬೇಕಂತೇಳಿ ಹಾಗೇನಿಲ್ಲ. ಆದರೆ ದೊಡ್ಡ ನಮ್ಗಿಂತ ದೊಡ್ಡವರು ಅದು ಮಾಡಲಿ, ಮತದಾರ ಬಾಂಧವರು ಅವರು ಎಲ್ಲರೂ ನಮಗೆ ಆಶೀರ್ವಾದ ಮಾಡೋಕ್ಕೆ ಎಲ್ಲರೂ ಒಪ್ಕೊಂಡ್ರಂದ್ರೆ ಏನು ನಿಂದ್ರಲಕ್ಕೆ ನಂದೇನು ಅಭ್ಯಂತರ ಇಲ್ಲ, ನಿಂದ್ರಕ್ಕೆ ನಾನು ನಿಂದಿರ್ತೇನೆ ರೀ. ಈಗ ಮಹಿಳಾನೂ ಬರಲಿ ಮಹಿಳಾನೂ ಬರಲಿ ಯಾರು ನಮಗೆ ಎಲ್ಲ ಥರದ ಸಹಕಾರ ಮಾಡಿದ್ರಂದ್ರೆ ನಾವು ಅದನ್ನು ಇದು ಮಾಡೋಕ್ಕೆ ತಯಾರಿದ್ದೀನಿ. ಈಗ ಈ ಸಲ ಮಹಿಳೆಯರು ಎಷ್ಟು ಜನ ಆಶೆ ಬಂದ್ರೆ ಅಥವಾ ಅವ್ರಿಗೆ ಏನೋ ನೀವು ಪ್ರಚಾರಕ್ಕೆ ಅದು ಸಪೋರ್ಟ್ ಮಾಡಿದ್ರಣ್ಣ? ಹಾಂ ಮಾಡಿದ್ದೇವೆ ರೀ, ಸಪೋರ್ಟು ಮಾಡಿದ್ದೇವೆ ಎಲ್ಲ ಹೇಳಿದ್ದೀವಿ. ಮತ್ತೇನು ನಮ್ಮ ಊರಲ್ಲಿ ಏನು ಇವರು ಆರು ಮಂದಿ ಏನು ಇದು ಆಗ್ಯಾರಲ್ಲ ಅವ್ರಿಗೆ ಮೊದಲು ನಾವು ಕೃತಜ್ಞತೆ ಸಲ್ಲಿಸ್ಬೇಕಾಗ್ತೈತಿ. ಯಾಕಂದ್ರೆ ಅವ್ರದ್ದು ಎಲ್ಲ ಹಿಂದಿನ ಪೀಡ್ದವಾಗೆಲ್ಲ ಅವ್ರದ್ದು ಎಲ್ಲ ಪ್ರಯತ್ನ ಅದ, ಆ ಪ್ರಯತ್ನದಿಂದನೇ ಇವೆಲ್ಲ ಇಷ್ಟು ಸೀಟ ಬರಬೇಕಾದ್ರೂ ಅವರು ಕಾರಣಿ ಅದಾರ. ಮೊದಲು ಫಸ್ಟ್ ಅವ್ರು ಆರಿಸಿ ಬಂದಂಗೆ ಅದ್ರ ನಂತರ ಇವ್ರ ಮುಂದೆ ನಮ್ಮ 16 ಸೀಟ್ ಆರಿಸಿ ಬಂದಿದ್ದಾವೆ. ಅದಕ್ಕೆ ನಾವು ಎಲ್ಲರೂ ಊರಿನ ತರಪಿಂದಾಗಲಿ ಎಲ್ಲರಿಗೂ ಆಗಲಿ ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತೀವಿ.